와우. 이걸 블루 디스가 있네요. 아, 지금들 연락 못이야. 이도 못이야. 아우르 못이야. ಹಾಯ್, ಇವತ್ತು ನಿನ್ನೆ ಒಂದು 9:30 ಏನೋ 20 ಆಗಿತ್ತು. ನಿನ್ನೆ ಬಂದ್ವಿ, ನಿನ್ನೆ ಬಂದು ಇಲ್ಲಿ ಕಳಸ ಅಂತ ಇದೆಲ್ಲ ಇಲ್ಲೇ ಒಂದು ರೂಮ್ ಮಾಡಿದೆ. ರೂಮ್ ಮಾಡಿ ಇಲ್ಲೇ ಇದ್ದು ಇಷ್ಟೇ. ಒಂದು ಒಬ್ಬರಿಗೆ 1200 ಹಂಗಿದೆ ರೂಮಿಲ್ಲೆಲ್ಲ. ಇವಾಗ ಹಿಂದಲಿಂದ ನಾವು ಕುದುರೆ ಮುಖ ಫಾರೆಸ್ಟ್ ಏರಿಯಾ ಇದೆ, ಅಲ್ಲೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಕರೆಕ್ಟಾಗಿ ಯಾರಾದರೂ ಸಿಕ್ಕರೆ. ಮೀನ್ಸ್ ಮಳೆ ಜಾಸ್ತಿ ಇದ್ದರೆ ಹೋಗೋಕ್ಕಾಗಲ್ಲ, ಮಳೆ ಕಡಿಮೆ ಇದ್ದರೆ ಹೋಗ್ಬೋದು. ನೋಡೋಣ ಒಂಚೂರು ಅದಿದ್ದು ಇದೆ ಎಲ್ಲ ಪ್ಯಾಕ್ ಮಾಡಬೇಕು. ಮಾಡ್ತಿದ್ದೀನಿ ಇವಾಗ. ಚಾರ್ಮುಡಿ ಘಾಟ್ ಮತ್ತು ಅಲ್ಲೆಲ್ಲ ಚೆನ್ನಾಗಿರೋ ಪ್ಲೇಸಸ್ ಇತ್ತು, ಅಲ್ಲೆಲ್ಲ ನೋಡಿದ್ರಿ ನೀವು? ಫಾಲ್ಸ್ ಎಲ್ಲ ಚೆನ್ನಾಗಿತ್ತಲ್ಲ, ಅದೆಲ್ಲ ನೋಡಿಕೊಂಡು ಬಂದ್ವಿ. ಆಲ್ಮೋಸ್ಟು ಬೈಕ್ ಅಂತೂ ಫುಲ್ಲು ಕೊಚ್ಚೆ ಆಗಿದೆ. ಒಂದು ಬೈಕ್ ತೋರಿಸ್ತೀನಿ ನೋಡಿ. ಹಂಗೆ ಇದೆಲ್ಲ ನೋಡಿ, ಫುಲ್ ಕೆಸರು ಕೂತ್ಬಿಟ್ಟಿದೆ. ಇವಾಗ ಕ್ಲೀನ್ ಮಾಡೋದಿಲ್ಲ, ಸೀದಾ ಮನೆಗೆ ಹೋಗಿ ಎಲ್ಲ ಟ್ರಿಪ್ ಆದಮೇಲೆ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ. ಸರಿ, ಬೆಳೆ ಮುಗೀತು. ಇದು ವೈಲ್ಡ್ ಕ್ರಾಫ್ಟ್ ಅವ್ರ ಬ್ಯಾಗು. 45 ಲೀಟ್ರ್ ಏನೋ ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಅದರಲ್ಲೇ ಬರುತ್ತೆ ಈ ರೇನ್ ಕವರ್ ಕೂಡ. ಅದು ಇನ್ಬಿಲ್ಟ್ ಅದ ಅಂದರೆ ಈ ಥರ ಮೀನ್ಸ್ ಇದು ಕಾಣುತ್ತೆ ನಿಮಗೆ ನೋಡಿ. ಇದೊಂದು ಜಿಪ್ ಇದೆಯಲ್ಲ ಈ ಜಿಪ್ಪಲ್ಲಿ, ಅದು ಒಳಗಡೆ ಇರುತ್ತದೆ, ಅದನ್ನೇ ಯಾವಾಗ ಬೇಕಾವಾಗ ಹಾಕ್ಕೋಬೋದು. ಬಂಜಿ ಕಾರ್ಡ್ಸ್ ಒಂದು 250 ರುಪೀಸ್, ಒಂದು 5-6 ಬರುತ್ತೆ ನಿಮಗೆ 250. ಚೆನ್ನಾಗಿದೆ, ಒಂದು 5-6 ರೈಡ್ ಮಾಡಿದರೆ ಕಿತ್ತೋಗ್ತವೆ. ಒಂದು 5-6 ರೈಡ್ವರೆಗೂ ಅಂತೂ ಬರುತ್ತೆ. ಇಲ್ಲೆಲ್ಲ ನೋಡಿ ಫುಲ್ ಕೆಸರಿದೆ. ಬ್ರೆತ್ ಪ್ಯಾಡ್ ಕೂಡ ಹೋಗಿದೆ, ಚೇಂಜ್ ಮಾಡಿಸ್ಬೇಕಿದೆ. ಒಂದು ರೈಡ್ ಆದರೆ ಆಲ್ಮೋಸ್ಟ್ ಬ್ರೆತ್ ಪ್ಯಾಡ್ ಕೂಡ ಹೊಸದೇ, ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಕಳಸ ಬಿಟ್ಟೆ ಇಲ್ಲ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಮಳೆನೂ ಸ್ಟಾರ್ಟ್ ಆಯಿತು, ನಮ್ಮದು ರೈಡು ಸ್ಟಾರ್ಟ್ ಆಯಿತು. ನಿನ್ನೆ ಕಳಸದಲ್ಲಿ ಬಂದು ಸ್ಟೇ ಮಾಡಿದ್ವಿ, ನೋಡಿದ್ದೀರಾ? ಆಗ ಇಲ್ಲಿ ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿದೆ, ಅದು ಹಂಗೆ ಬ್ಯಾಗೆಲ್ಲ ಲಗೇಜ್ ಎಲ್ಲ ಬಿಚ್ಚಿದ್ವಲ್ಲ, ಹಂಗೆ ಲಗೇಜ್ ಎಲ್ಲ ವಾಪಸ್ ಮತ್ತೆ ಕಟ್ಟಿ ಹಂಗೆ ಟಿಫಿನ್ ಮಾಡ್ಕೊಂಬಂದ್ವಿ. ದೋಸೆ ಮತ್ತು ಹಾಫ್ ಪಲಾವ್ ಮತ್ತು ಒಂದು ವಡೆ ತಿಂದ್ವಿ. ಇವಾಗ ಹಂಗೆ ಪೆಟ್ರೋಲ್ ಬೇರೆ ಅವರು ಹಾಕ್ತಿದ್ದಾರೆ ನಮ್ಮ ಗ್ಯಾಂಗ್ ಅವರು, ಅವ್ರು ಪೆಟ್ರೋಲ್ ಫುಲ್ ಮಾಡ್ಕೊಂಡ್ರು. ಹಂಗೆ ಇವಾಗ ನೋಡ್ಬೇಕು, ಕಳಸ ಬ್ರಿಡ್ಜ್ ಒಂದು ಚೆನ್ನಾಗಿದೆ ಅಂತೆ, ಅದು ನೋಡ್ತೀವಿ. ಒಂದು ಮಳೆ ಹೆಂಗಿದೆ ಏನೋ ಗೊತ್ತಿಲ್ಲ, ಒಂದೊಳ್ಳೆ ಹೋದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಹೋದ್ರೆ ಲಕ್ಷ್ಮಿ ಗೊತ್ತಾಗುತ್ತೆ ಹೋಗಿದ್ದೀನೋ ಇಲ್ಲ ಅಂತ. ಇವಾಗ ಬರುತ್ತೆ ಲಕ್ಷ್ಮಿ ಕ್ಲಿಪ್ಪಲ್ಲಿ. ಮ್ಯಾಕ್ಸ್ 3 ಮಂತ್ಸ್ ಆಯಿತು, ಅಂದರೆ ಮೀನ್ಸ್ ನಾನು ಪ್ರಾಪರಾಗಿ ಮಾಡಲೇಬೇಕು ಯೂಟ್ಯೂಬ್ನ ಅಂತ ಸ್ಟಾರ್ಟ್ ಮಾಡಿ ಒಂದು 3 ಮಂತ್ಸ್ ಆಯಿತು. ಏನಾಗುತ್ತೆ ನೋಡೋಣ, ಸಪೋರ್ಟ್ ಮಾಡಿ. ಹೋಗ್ತಾ ಹೋಗ್ತಾ ನಾನು ಕಂಟೆಂಟ್ ಕ್ವಾಲಿಟಿನ ಚೆನ್ನಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಇವಾಗ ಮಾತಾಡ್ತಿದ್ದೀನಿ, ಈ ಥರ ಯಾವತ್ತೂ ಮಾತಾಡೋದೇ ಇಲ್ಲ, ಹಂಗಾಗಿ ಸ್ವಲ್ಪ ಲ್ಯಾಗ್ ಜಾಸ್ತಿ. ಸಡನ್ನಾಗಿ ಏನೋ ಮಾತಾಡ್ತಿರ್ತೀನಿ, ಸಡನ್ನಾಗಿ ಮರ್ತೋಗ್ಬಿಡ್ತೀನಿ, ಇಲ್ಲ ಏನು ಮಾತಾಡ್ಬೇಕಂತಲೇ ಮರ್ತೋಗ್ಬಿಡ್ತೀನಿ. ಇನ್ನೊಂದು ಬ್ರಿಡ್ಜ್ ಇದೆ, ಹೋಗೋಣ ನಾವು. ಆಫ್ ರೋಡು ಗಾಡಿ. ಓ ವಾವ್, ಚದ್ರಿ ಎಲ್ಲ ಮತ್ತೆ ನೀರು ಆಯ್ತು ಎಲ್ಲಿ. ಓಯ್ ಹಾಯ್, ಒಳ್ಳೆ ಬ್ರಿಡ್ಜ್. ನೀರು ಪೋಸ್ಟ್ ಎದಿನೇ ಇದೆ ಗುರು. ಹಾಯ್ ಹಾಯ್ ಹಾಯ್, ಸಮಾಧಾನ ಶಾಂತಿ, ನಿಮ್ಮಲ್ಲಿಗೆ ಬರ್ತೀವಿ. ಸರಿ, ನಿಮ್ಮಲ್ಲಿಗೆ ಬರಲ್ಲ ಇವತ್ತು, ನಾವು ಮತ್ತೆ ಹೋಗ್ತೀವಿ. ಏನು ಇಲ್ಲ ಅಂತ ಮುಂದೆ ಟೆಂಪಲ್ ಇದೆ, ಅಲ್ಲಿ ಬರ್ದಿದ್ದಾರೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ದೇವರ ಮನೆ. ದೇವರ ಮನೆ ಇಲ್ಲೊಂದಿದೆಯಾ ಮೋಸ್ಟ್ಲಿ ಇಲ್ಲಿ ದೇವಸ್ಥಾನದ ಮನೆಗೆಲ್ಲ ಇವರು ದೇವರ ಮನೆ ಅಂತಿದ್ದಾರೆ. ಮಳೆ ಚಳಿ ಜೋರ್ ಮಳೆ ಎಲ್ಲ
ಈಗಲೇ ಬರ್ಕೌಟ್ ಬಿಡಿ ಒಂದೇ ಟೈಮ್ ಟೈಮಿಂಗ್ ಬರಬೇಕಾ ನಡಿಯಲ್ಲ ಹೋಗಿ ಅವ್ರು ಮಾತಾಡ್ಸ್ಕೊ ಬರೋಣ ನಾನು ತಂದಿದ್ದವ್ರನ್ನ ಫುಲ್ಲು ಮಳೆಯೇ ಇತ್ತು ಸ್ನಾನ ಏನು ಬೇಡ ಅದಕ್ಕಂದ್ರೆ 24/7 ಸ್ನಾನನೇ ನಾನು ರೇನ್ ಕೋಟ್ ಹಾಕ್ತಿದ್ದೀವಿ ಅಂತ ಒಂಚೂರು ಒಳ್ಳೇದು ಅಂದರೆ ಮೈ ತೋರಿಸಿಲ್ಲ ಬಟ್ ಕೆಳಗಡೆ ಪ್ಯಾಂಟು ಚಡ್ಡಿ ಗಿಡ್ಡಿ ಎಲ್ಲ ಸಿಗಾಗಿದೆ ಇವಾಗ ಹೆಂಗಂದ್ರೆ ಪ್ಯಾಂಟ್ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ರೇನ್ ಕವರು ನಾವು ಒಂದು ಸೀಟಲ್ಲಿ ನೀರು ಬಿದ್ದು ಬಿದ್ದು ಅದು ಅಡುಗೆ ಹೋಗುತ್ತೆ ಹಾಂ ಹೌದು ಇಲ್ಲೇ ಒಂದು ಬಂದ್ವಿ ನಾವು ಕುದುರೆ ಮುಖದ ಹತ್ರ ಇಲ್ಲೊಂದು ಹೋಮ್ ಸ್ಟೇ ಗೊತ್ತಿರೋದು ಹೋಮ್ ಸ್ಟೇ ಹತ್ರ ಒಂದು ಫಾಲ್ಸ್ ಇದೆ ಫಾಲ್ಸಿಗೆ ಇವರೇ ಓನಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಅನಿಸುತ್ತೆ ಎವಿ ಸೂಪರ್ ಆಗಿದೆ ಇಲ್ಲಿಗೊಂದು ತೋರಿಸ್ತೀನಿ ನೋಡಿ ನಾನು ಕ್ಯಾಮ್ರಾ ನೋಡ್ತಿರ್ತೀನಿ ನಾನು ನೀರೆಲ್ಲ ಬ್ರಿಡ್ಜ್ ತೋರಿಸ್ತೀನಿ ನೋಡಿ ಬ್ರಿಡ್ಜ್ ಹೆಂಗಿದೆ ಅಂತ ಒಂದು ಹಿಂಗೆ ನೋಡಿ ಸೂಪರಲ್ಲ ನಡ್ಕೊಂಡು ಹೋಗ್ಬೋದು ಇದ್ರ ಮೇಲೆ ತೋರಿಸ್ತೀನಿ ನೋಡಿ ಇನ್ನೂ ಶೇಕ್ ಆಗ್ತಿದೆ ಇದು ಈಗ ಬಾಯಿಗೆ ಬಿದ್ದೆ ಇದೂ ಪಾಚಿ ಇದೆ ಕೆಳಗಡೆ ಫುಲ್ ಸ್ಪೀಡ್ ಆಗುತ್ತೆ ಜಡ್ ಎಷ್ಟು ಬೀಳ್ತಿದೆ ಇವಾಗ ಅದು ಕ್ರಾಕ್ಸ್ ಎಲ್ಲ ಫುಲ್ ಸೌದಾಗ್ಬಿಟ್ಟೆ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಮೇಲಾಯ್ತು ಉಜ್ಜಿ ಉಜ್ಜಿ ಈ ಕಡೆ ಏನಿಲ್ಲ ಫುಲ್ ಫಾರೆಸ್ಟ್ ಇಲ್ಲಿ ಹಂಗೆ ಹೋಗ್ತಾ ಹೋಗ್ತಾ ಒಂದು ಇದಿದೆ ನೀರು ಹರಿತಿದೆ ಎಲ್ಲೂ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಹಾಯ್ ತೋರಿಸ್ತೀನಿ ನೋಡಿ ಇವಾಗ ಬಟ್ ಇದ್ರ ಮೇಲೆ ಹೋಗೋದು ರಿಸ್ಕೆ ಯಾಕಂದರೆ ಬಿದ್ದರೆ ಕಾಲು ಅದೇ ಹೇಳಿದಲ್ಲ ಕ್ರಾಸ್ ಸರಿ ಇಲ್ಲ ಇದು ಆಗ್ತಿದೆ ಒಂದು ಟ್ರೈ ಮಾಡೋಣ ನೇಚರ್ ಸೌಂಡ್ ಸಕ್ಕತ್ತಾಗಿದೆ ಲೈಟಾಗಿ ಪಕ್ಷಿಗಳು ಕೂಗ್ತಿದೆ ಹಂಗೆ ನೀರಿನ ಸದ್ದನೇ ಒಂಥರ ಕೇಳಕ್ಕೆ ಒಂಥರ ಖುಷಿ ಇದು ಚೆನ್ನಾಗಿದೆ ಇದು ರೇನ್ ಕವರ್ ಹಾಕ್ಕೊಂಡಿದ್ದೀನಿ ಸಿಗಬಿಲ್ಲ ನೀರಲ್ಲಿ ರಿಟರ್ನ್ ಟು ಗೂಡು ನೋಡಿದ್ರಲ್ಲ ಹೇಗಿತ್ತು ತೂಗು ಸೇತುವೆ ಮ್ಯಾನ್ ಮೇಡ್ ತೂಗು ಸೇತುವೆ ಇದು ಎಲ್ಲ ತೂಗು ಸೇತುವೆ ಮ್ಯಾನ್ ಮೇಡ್ ಆಗಿರುತ್ತೆ ಎರಡು ಕಾರದ ಅಪ್ಪ ಯಾರ ಫ್ಯಾಮಿಲಿ ಇದೆ ಫ್ಯಾಮಿಲಿ ಕರ್ಕೊಂಬಂದಿದ್ದಾರೆ ನಾವು ಯಾವ ಫ್ಯಾಮಿಲಿಯೋ ನಾವು ಯಾವಾಗ ಕರ್ಕೊಂಬರ್ತೀವೋ ನಾವು ಯಾವಾಗ ಉದ್ದಾರ ಹಾಕ್ತೀವೋ ನಮಗೂ ಗೊತ್ತಿಲ್ಲ ನೋಡಿ ಏನು ಸೂಪರ್ ಇದೆ ಕುದುರೆ ಮುಖ ಫಾರೆಸ್ಟ್ ಏರಿಯಾಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಪ್ಲೇಸ್ ಇತ್ತು ಹಂಗೆ ಸ್ಟಾಪ್ ಹಾಕಿದ್ವಿ ನಾವು ಫೋಟೋಗಳು ತೊಗೊಳ್ಳೋಣ ಒಂದೆರಡು ಹಂಗೆ ಶಾರ್ಟ್ಸ್ ತೊಗೊಳ್ಳೋಣ ನೋಡೋಣ ಎಲ್ಲ ಹೆಂಗಿದೆ ನೇಚರ್ ಅಂತ ಪ್ರಕೃತಿ ಮಾತ್ರ ಎವಿ ಸೂಪರ್ ಆಗಿದೆ ಪ್ರಕೃತಿ ಅಂತ ಯಾರೋ ಹುಡುಗಿ ಅಲ್ಲ ನೇಚರ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಇಲ್ಲೆಲ್ಲ ಕಡೊಂದು ಬೆಟ್ಟ ಇದೆ ಈ ಕಡೊಂದು ಬೆಟ್ಟ ಇದೆ ಇಲ್ಲೆಲ್ಲ ನೀರು ಹರಿತಿದೆ ಇಲ್ಲಿ ಅಲ್ಲಿಂದ ನೀರು ಬರ್ತಿದೆ ಬಟ್ ಇಲ್ಲೊಂದು ಮ್ಯಾಜಿಕ್ ಇದೆ ಹೆಂಗೆ ಗೊತ್ತಾ ನೀರು ಅಲ್ಲಿಂದ ಬರ್ತಿದೆ ಹಂಗೆ ಬಂದು ಹಿಂಗೆ ಹೋಗಿ ಮತ್ತೆ ವಾಪಸ್ ಹಿಂಗೆ ರೌಂಡ್ ಸರ್ಕಲ್ ಆಗ್ತಿದೆ ಇದು ಸೂಪರ್ ಅಲ್ಲ ಬಂದ ನೀರನ್ನೇ ವಾಪಸ್ ಅಲ್ಲಿಂದ ಇಲ್ಲಿಗೆ ಹೋಗಿ ಹಿಂಗೆ ಹೋಗ್ತಿದೆ ಒಂಚೂರು ಉಳಿದು
ಕಡೆ ಅಕ್ಕಪಕ್ಕ ಏನೋ ಮಿಸ್ ಆಗಿ ಬಚಾವಾಗಿರೋ ನೀರು ಆ ಕಡೆ ಹೋಗ್ತದೆ. ಸೂಪರ್ ಅಲ್ಲ. ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಈ ಕಟಿಂಗ್ ಶಾಪಲ್ಲಿ ಥರ ನೀರು ಹೊಡಿತಾರೆ ಗೊತ್ತಾ ಸ್ಪ್ರೇ, ಸೇಮ್ ಅದೇ ಥರ ಮಳೆ ಬರ್ತಿದೆ ಇವಾಗಿಲ್ಲಿ. ಅಲ್ಲಿ ಒಂದು ಇದು ನೋಡಿದೆ, ಅಳಿಲು, ಬಟ್ ಅದು ರೇರೆಸ್ಟ್ ರೇರೆಸ್ಟ್ ಅದು ಅನಿಮಲ್, ಅದು ಆಲ್ರೆಡಿ ಅದ್ರದ್ದು ಸಂತತಿ ಕಡಿಮೆ ಆಗ್ತಾ ಆಗ್ತಾ ಬಂದಿದೆ. ಇವಾಗ ಅಲ್ಲೊಂದು ನೋಡಿದೆ, ಅದ್ರ ಹೆಸರು ಏನೋ ಇದೆ ನಂಗೆ ಗೊತ್ತಿಲ್ಲ, ನೋಡ್ತೀನಿ ಸಿಕ್ಕರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಏನು ನೇಮು ಅದ್ರದ್ದು ಅಂತ. ಆ್ಯಕ್ಚುಲಿ ಅದೊಂದು ಚೆನ್ನಾಗಿದೆ, ಅದ್ರದ್ದು ಬಾಲ ಒಂಥರ ರೆಡ್ ಕಲರ್ ಇರುತ್ತೆ, ಆರೆಂಜ್ ಆರೆಂಜ್ ಕಲರ್ ಇರುತ್ತೆ. ಅದೇ ಇವಾಗ ನೋಡಿದೆ ನಾನು ಲಾಸ್ಟ್ ಟೈಮ್ ತಿರುಪತಿ ಮತ್ತು ಕೇರಳಲ್ಲಿ ನೋಡಿದ್ದೆ ಅದು ಆ ಅಳಿಲ್ನ. ವೆಲ್ಕಮ್ ಟು ಕುದುರೆಮುಖ ಫಾರೆಸ್ಟ್ ಏರಿಯಾ. ಗಾಡಿ ಬೇಕಂತ ನಾನೇ ಸ್ಲೋ ಮಾಡಿದೆ. ಸೂಪರ್ ಆಗಿದೆ ಗುರು, ಯಪ್ಪ ನೋಡಿದ್ರು ಹೆಂಗಿದೆ ಮಿಸ್ಟು ಫುಲ್ ಫಾಗು, ಎಲ್ಲ ಆ ಕಡೆ ಗುಡ್ಡ ಎಲ್ಲ ಫುಲ್ ಕ್ಲೋಸ್ ಆಗ್ಬಿಟ್ಟಿದೆ. ಆಯ್ತಲ್ಲ ನೀರಲ್ಲಿ ಗಾಳಿ ಮಾಡ್ತಿದ್ದೆ. ಅಣ್ಣ ಹೆಂಗೈತಿ ವ್ಯೂ? ಮಸ್ತಲ್ಲ. ಮೇಲೆಲ್ಲ ಆಗಲ್ಲ, ಈ ಥರ ಹೋಗ್ಬೋದು. ಇಲ್ಲೆಲ್ಲ ಹಾಕಿದ್ದಾರೆ ಬ್ರೋ, ಇನ್ನು ರೀಸೆಂಟಾಗಿ ನೋಡಿದೆ ಈ ವಿಡಿಯೋ ನಾನು, ಒಳಗಡೆ ಹೋಗ್ಬಾರ್ದು ಅಂತ ಹಾಕಿದ್ದಾರೆ ಬೋರ್ಡ್. ಒಳಗಡೆ ಹೋಗ್ಬೋದಾ? ಎಂಟರ್ ಹಾಕಿ ನಾವೊಂದು ರೀಲ್ಸ್ ನೋಡಿದ್ದೆ ರೀಸೆಂಟಾಗಿ, ಯಾರೋ ಒಬ್ರು ಅವ್ರು ಇಲ್ಲಿ ಬೈಕರ್ಸ್ ಬಂದು ಇಲ್ಲೇ ನಿಂತಿದ್ರು, ಅವರು ಕೇಳ್ತಿದ್ರು ಯಾರನ್ನ ಒಳಗಡೆ ಹೋಗ್ಬೋದಾ ಅಂತ. ಹೋಗಂಗಿಲ್ಲ ಅಂತ. ಮತ್ತೆ ಅದೇ ಅವರು ಕುದುರೆಮುಖ ರಾಷ್ಟ್ರ ಉದ್ಯಾನ, ಇಲ್ಲಿ ವಾಹನ ನಿಲ್ಸಕ್ಕೂ ಬಿಡಲ್ಲ ಅಂತ, ಇನ್ನು ಒಳಗಡೆ ಹೋಗೋದು ದೂರ ಇತ್ತು. ಇದನ್ನು ವರ್ಲ್ಡ್ ವಿಶ್ವ ಪರಂಪರೆಯ ತಾಣ ಪಶ್ಚಿಮ ಘಟ್ಟಗಳು ಉಪ ಸಮೂಹ ಕುದುರೆಮುಖ. ನೀರಲ್ಲೆಲ್ಲ ಮೇಲಿಂದ ಹರ್ಕೊಂಡಿಲ್ಲೆಲ್ಲ, ದಾರಿಲೆಲ್ಲ ಬರ್ತಿದೆ ನೋಡಿ. ಇದೆಲ್ಲ ಹತ್ಕೊಂಡು ಹೋಗ್ಬೋದು, ಬಟ್ ಅವರೇ ಬೋರ್ಡ್ ಹಾಕಿದ್ದಾರೆ ಅಂದ್ರೆ ನಾವು ಹೋದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಹೋಗ್ತಾರೆ, ಒಬ್ಬರಿಂದ ಒಬ್ರು ಹೋಗಿ ಪರಿಸರನೆಲ್ಲ ಆನ್ ಮಾಡ್ತಾರೆ. ಇನ್ನೂ ರಿಸ್ಟ್ರಿಕ್ಷನ್ ಹಾಕಿದಾರೆ ಅಂದ್ರೆ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಮೀನ್ಸ್ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಏನಾಯ್ತು, ಏನಾದರೂ ನೇಚರ್ ಉಳಿಸೋ ಪ್ಲಾನ್ ಇರ್ಬೋದು. ನಾವೆಲ್ಲ ಒಳಗಡೆ ಹೋಗಿ ನೋಡಿ ಕಸ ಎಲ್ಲ ಹಾಕ್ಬಿಡಿ, ಒಳಗಡೆ ಹೋಗಿ ಕಸ ಗಿಸ ಎಲ್ಲ ಹಾಕಿದ್ರೆ ಅದೆಲ್ಲ ಕಾಡು ಪ್ರಾಣಿಗಳು ಇರ್ತವೆ, ಅದೆಲ್ಲ ತಿಂತಾವೆ ಅಂತ ಅವರು ಆ ಥರ ಪಾಲಿಸಿ ಅವ್ರದ್ದು. ವಾವ್ ಸೂಪರ್, ಹೋಗ್ತಿದ್ದೆ ಸಡನ್ನಾಗಿ ಹೋಗ್ಬಿಟ್ಟೆ, ನೋಡ್ತೀನಿ ಆಮೇಲೆ. ಇಷ್ಟೊಂದು ಚೆನ್ನಾಗಿರೋ ಫಾಲ್ಸ್ ಇದೆ ಇಲ್ಲಿ. ಎಲ್ಲ ಜಾಲೆ ಎಲ್ಲ ಮುಖ್ಯ, ಜೀವನದಲ್ಲಿ ಎಲ್ಲ ಮುಖ್ಯ, ಇದು ಮುಖ್ಯ, ಅವರು ಮುಖ್ಯ, ಇವರು ಮುಖ್ಯ, ಎಲ್ಲ ಜಾಲಿ ಜಾಲಿ. ಒಳ್ಳೆ ವೀಕ್ ಬಾಟ್ಲೆ ಮಸ್ತ್ ಆಗೈತೆ ಎಲ್ಲ. ಇಲ್ಲ ಅಣ್ಣ ಅವನ್ನ ಕೆಲಸ ಮಾಡಿದ ಹೇಳಲ್ಲ, ಬಟ್ ಅದು ಏನ್ ಮಾಡಿದ ಫುಲ್ಲು ಆಟಾಡ್ತಾವ್ರ ಅದ್ರಲ್ಲೇ ಜಾಲಿ. ಮಸ್ತ್ ಆಗಿದೆ ಪ್ಲೇಸ್, ಸ್ವರ್ಗ. ನಮ್ಮ ನಿತಿನ್ ಡಿಟ್ಟವರು ನಂದು ಮತ್ತೆ ಯಶವಂತ್ ಅವ್ರದ್ದು ವಿಡಿಯೋ ಮಾಡ್ತಾ ಇದ್ದಾರೆ. ಕುದುರೆ ಮುಖದಲ್ಲಿ ಇದ್ದೀವಿ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸ್ವರ್ಗ ಸ್ವರ್ಗ ಮಾತ್ರ ಇದು. ಎಲ್ಲ ಗ್ರೂಪ್ ಕೂಡ ತಗೋತಿದ್ದಾರೆ. ನಾವು ಈ ಥರ ಎಲ್ಲ ಕಾಲೇಜ್ ತಗೋತಿದ್ವಿ, ಮತ್ತೆ ಈ ಥರ ಎಲ್ಲ ಸಿಗೋದು ಡೌಟ್. ಇವಾಗ ಒಬ್ರು ಫ್ರೀ ಇದ್ರೆ ಇನ್ನೊಬ್ರು ಫ್ರೀ ಇರಲ್ಲ, ಇನ್ನೊಬ್ರು ಫ್ರೀ ಇದ್ರೆ ಅವ್ರು ಫ್ರೀ ಇರಲ್ಲ, ಎಲ್ಲರೂ ಫ್ರೀ ಇದ್ದಾವೆ. ಏನಾದರೂ ಬಂದು ಸೀಸನ್ ಕೊಟ್ಟು ಹೋಗ್ಬಿಡುತ್ತೆ. ಆದರೂ ಕಾಲೇಜ್ ಮುಗಿದ್ಮೇಲೆ ಈ ಥರ ಸಿಗಬೇಕು, ಮತ್ತು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕಂದ್ರೆ ಭಾಳ ಕಷ್ಟಗಳು ಸಿಗೋದೇ ಅಪರೂಪ. ಎಲ್ಲರೂ ಅದೇ ಕಾಲೇಜಲ್ಲಿ ಇವಾಗ ಯಾರ್ಯಾರು ಕಾಲೇಜ್ ಲೈಫಲ್ಲಿ ಇದ್ರು ನೀವು ವಿಡಿಯೋ ಎಲ್ಲ ನೋಡ್ತಿದ್ದೀರಾ, ಕಾಲೇಜ್ ಲೈಫಲ್ಲಿ ಇದನ್ನೆಲ್ಲ ಎಂಜಾಯ್ ಮಾಡಿ. ಮತ್ತು ಕಾಲೇಜ್ ಲೈಫಿಂದ ಆಚೆ ಹೋದ್ಮೇಲೆ ಕೆಲಸ, ರೆಸ್ಪಾನ್ಸಿಬಿಲಿಟೀಸ್, ಜಾಬ್ ಎಲ್ಲ ಹುಡುಕ್ಬೇಕಂತ ಲೈಫ್ ಬಿಸಾಗಿ ಹೋಗ್ಬಿಡುತ್ತೆ. ಯಾರು ಸಿಗಲ್ಲ ಈ ಥರ ಅಲ್ಲಿ ಹೋಗೋಣ.
ಬಾಟ್ಲು ಲಾಸ್ಟ್ ಟೈಮು ಚಿಕ್ಕಮಗಳೂರಿಗೆ ಹೋದಾಗ ಬಿದ್ದಿತ್ತು, ಮತ್ತೆ ಅದನ್ನ ತರಕ್ಕೆ ಒಂದು 5-4 ಕಿಲೋಮೀಟರ್ ರಿವರ್ಸ್ ಹೋಗಿದ್ದೆ ಹಿಂದೆ. ಈ ಸಲ ಪುಣ್ಯ ಬಿದ್ದಿದ್ದು ಸೌಂಡ್ ಬಂತು ಗುರು ಬಾಟ್ಲು. ಇಲ್ಲಾಂದ್ರೆ ಈಗ ಆ್ಯಕ್ಚುಲಿ ನೀವು ಅನ್ಕೋತೀರ ಆ ಬಾಟ್ಲಿಗೋಸ್ಕರ ಇಷ್ಟೊಂದು ಮತ್ತೆ ಹೋದ ಅಂತ. ಅಂದರೆ ಕೆಲವೊಂದು ವಸ್ತುಗಳು ಬಾಟ್ಲ್ 20 ರೂಪಾಯಿ ಕೊಟ್ಟರೆ ಸಿಗುತ್ತೆ, ಅದೇ ಬಾಟ್ಲಿ ಅಂದ್ರೆ ಹೆವಿ ಫುಲ್ ಜೋರು ಬರ್ತಿದೆ ಮಳೆ. ಧರ್ಮಸ್ಥಳ ಇಂದ 40 ಕಿಲೋಮೀಟರ್ ಐತೆ ಅನ್ಸುತ್ತಾ. ಅದ್ರಲ್ಲಿ ಮಳೆ ಬರುವಾಗ ಗಾಡಿ ಓಡಿಸ್ತಾ ಇರುತ್ತೆ, ಒಂದು ಸ್ವಲ್ಪ ಟೈರ್ ಟೈಟಾಗಿ ಸ್ಪೀಡ್ ಆಗ್ಬಿಟ್ಟು. ಇದು ಫುಲ್ ಬಿಸಿಲಿದೆ ಇಲ್ಲಿ, ಆದರೂ ಮಳೆ ಬರ್ತಿದೆ. ಎಲ್ಲ ಬರ್ತಿದೆ ಇಂಟು ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಶ್ರೀ ಸರ್ವಾಧಿಕಾರಿಯಾದ ಶ್ರೀ ಧರ್ಮಸ್ಥಳದ ಟೆಂಪಲ್ಗೆ ಬಂದ್ವಿ. ಭುವನೇಶ್ವರ ಟೆಂಪಲ್ಗೆ ಇವತ್ತೊಂದಿನ ಇವತ್ತು ಇಲ್ಲೇ ಸ್ಟೇ ಮಾಡ್ಬೇಕಂತ ಇದ್ದೀವಿ. ಇಲ್ಲೇ ಸ್ಟೇ ಮಾಡಿ ನಾಳೆ ಬಿಸಿಲೇಗಾಗ್ತರೂ ಹೋಗೋಣ ಅಂತ ಪ್ಲ್ಯಾನು. ಆಲ್ರೆಡಿ ಇವತ್ತು ಮಾರ್ನಿಂಗಿಂದ ಓಡಾಡಿ ಓಡಾಡಿ ಫುಲ್ಲು ಸುಸ್ತಾಗಿದೆ ಗುರು. ಮೈ ಕೈ ಎಲ್ಲ ಬಂದಿದೆ, ಆ್ಯಕ್ಚುಲಿ ಶೋಲ್ಡರ್ ಪೇನ್ ಜಾಸ್ತಿ ಬರ್ತದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.